नमस्कार मक्कले, इल्लिवरेगू हिंदिन वीडियो भाषाभ्यासद केलवु अंशगळन्नु तिळ्कोंड्रि। ईग अदर मुंदिन भागवादंतह अंद्रे आ ओंदु वीडियोदल्लि पत्रलेखनद बग्गे तिळिदिद्रि, अदर प्रामुख्यते एनु, अदरल्लि इरुव विधगळेनु मत्तु ವೈಯಕ್ತಿಕ ಪತ್ರವನ್ನು ಬರೆಯುವ ಮಾದರಿ ಹಾಗೂ ವೈಯಕ್ತಿಕ ಪತ್ರವನ್ನು ಒಂದು ಉದಾಹರಣೆ ಕೂಡ ನೋಡಿದ್ರಿ। ಈಗ ಅದರದೇ ಭಾಗವನ್ನು ಮುಂದುವರೆದ ಭಾಗವನ್ನು ನಾವು ನೋಡೋಣ। ಅದರಲ್ಲಿ ವ್ಯಾವಹಾರಿಕ ಪತ್ರದ ಬಗ್ಗೆ ತಿಳಿಯೋಣ। ಈಗಾಗಲೇ ನೀವು ತಿಳಿದಿರೋ ಹಾಗೆ ಪತ್ರಗಳಲ್ಲಿ ಎರಡು ವಿಧ, ಒಂದು ವೈಯಕ್ತಿಕ ಪತ್ರ ಮತ್ತು ಇನ್ನೊಂದು ವ್ಯಾವಹಾರಿಕ ಪತ್ರ। ವ್ಯಾವಹಾರಿಕ ಪತ್ರವನ್ನು ಬರೆಯುವಂತಹ ಮಾದರಿ ನೋಡಿ, ಇದಕ್ಕೆ ಒಂದು ಫಾರ್ಮ್ಯಾಟ್ ಇದೆ, ಇದನ್ನೇ ಬರೆಯಬೇಕು। ಇದಕ್ಕೂ ಕೂಡ ಅಂಕಗಳಿರ್ತವೆ, ಮೂರು ಅಂಕಗಳನ್ನು ಬರೆಯುವ ಮಾದರಿಗೇನೆ ಕೊಡ್ತಾರೆ, ಅಂದರೆ ಫಾರ್ಮ್ಯಾಟ್ಗೆ ಕೊಡ್ತಾರೆ। ಮೊದಲನೇದು ಹೇಗೆ ಬರೀಬೇಕು ಅನ್ನೋದನ್ನು ನೋಡಿ, ಅದಕ್ಕೆ ಒಂದು ಮಾದರಿಯನ್ನು ಬರೆಸಿದೆ ನೋಡಿ। ಮೊದಲನೇದಾಗಿ ಇವರಿಂದ, ನಂತರ ಇವರಿಗೆ, ಆಮೇಲೆ ಮಾನ್ಯರೇ, ಹಾಗೆ ವಿಷಯ ಸಬ್ಜೆಕ್ಟ್ ಅಂತಾರಲ್ಲ ಹಾಗೆ, ನಂತರ ಪತ್ರದ ಒಡಲು ಅಂದರೆ ಬಾಡಿ ಆಫ್ ದ ಲೆಟರ್, ಇದರ ನಂತರ ಮುಕ್ತಾಯದ ಒಕ್ಕಣೆ, ಹಾಗೆ ಇಂತಿ ನಿಮ್ಮ ವಿಶ್ವಾಸಿ, ಆಮೇಲೆ ಹೊರವಿಳಾಸ ನೋಡಿ। ಇಲ್ಲಿ ವ್ಯತ್ಯಾಸ ಏನು ಅಂದರೆ, ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ಮುಕ್ತಾಯದ ಒಕ್ಕಣೆ ಮತ್ತು ಹೊರವಿಳಾಸ ಒಂದು ಕಡೆ ಬರುತ್ತೆ, ದಿನಾಂಕ ಮತ್ತು ಇಂತಿ ನಿಮ್ಮ ವಿಶ್ವಾಸ ಎನ್ನುವುದು ಇನ್ನೊಂದು ಕಡೆ ಬರುತ್ತೆ। ಅಂದರೆ ನಿಮ್ಮ ಎಡಭಾಗದಲ್ಲಿ ಈ ಎಲ್ಲ ಅಂಶಗಳು ಬಂದರೆ ದಿನಾಂಕ ಮತ್ತು ಇಂತಿ ನಿಮ್ಮ ವಿಶ್ವಾಸ ಎನ್ನುವುದು ಮಾತ್ರ ಬಲಭಾಗದಲ್ಲಿ ಬರುತ್ತೆ, ಇದನ್ನು ಗಮನದಲ್ಲಿ ಇಟ್ಕೊಂಡು ಬರಿಬೇಕು ನೋಡಿ। ಇಲ್ಲಿ ಇವರಿಂದ ಎನ್ನುವುದು ಕೂಡ ಒಂದು ಮೂರು ನಾಲ್ಕು ಲೈನಲ್ಲಿ ಬರಬೇಕು, ಸರಿಯಾಗಿ ವಿಳಾಸವನ್ನು ಬರಿಬೇಕು, ನಿಮ್ಮ ವಿಳಾಸವನ್ನು। ಇವರಿಗೆ ಎನ್ನುವಲ್ಲಿ ಯಾರಿಗೆ ನೀವು ಬರೀತಾ ಇದ್ದೀರಾ ಅವರ ವಿಳಾಸವನ್ನು ಬರಿಬೇಕು। ಮಾನ್ಯರೇ ಅಂದರೆ ರೆಸ್ಪೆಕ್ಟೆಡ್ ಸರ್ ಅಂತ ಹೇಳ್ತಿರಲ್ಲ ಹಾಗೆ, ಮಾನ್ಯರೇ ಅಥವಾ ಪೂಜ್ಯರೇ ಈ ರೀತಿಯೆಲ್ಲ ಬರುತ್ತೆ, ಹಾಗೆ ಸ್ವಾಮಿ ಅಂತಲೂ ಬರುತ್ತೆ ಕೆಲವು ಒಂದೊಂದು ಪತ್ರಗಳಿಗೆ ಒಂದೊಂದು ರೀತಿಯಲ್ಲಿ। ವಿಷಯ ಅಂತಂದರೆ ಸಬ್ಜೆಕ್ಟ್, ನೀವು ಯಾವ ವಿಷಯವನ್ನು ಕುರಿತು ಬರಿತಾ ಇದ್ದೀರಾ ಅನ್ನೋದನ್ನು ಒಂದು ಸಣ್ಣ ಒಂದು ವಾಕ್ಯದಲ್ಲಿ ಬರಿಬೇಕು, ತುಂಬ ದೊಡ್ಡದಿರಬಾರ್ದು, ಒಂದೇ ಲೈನಲ್ಲೇ ಬರಬೇಕದು। ಪತ್ರದ ಒಡಲು ಕೂಡ ವಿವರಣೆಯೊಂದಿಗೆ ಬರಬೇಕು, ಮೊದಲನೇದರಲ್ಲಿ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಂಡ್ರೆ ನಂತರ ವಿಷಯವನ್ನು ಕುರಿತು ವಿವರಣೆಯನ್ನು ಕೊಡಬೇಕು, ನಂತರ ಮುಕ್ತಾಯದ ಒಕ್ಕಣೆ ಯಾವ ರೀತಿ ಧನ್ಯವಾದಗಳನ್ನು ಅರ್ಪಿಸ್ತೀರಾ ಅದು, ಆಮೇಲೆ ಹೊರವಿಳಾಸವನ್ನು ಬರೀತೀರಾ। ಹೊರವಿಳಾಸ ಆ ಪತ್ರ ಎಲ್ಲ ಮುಗಿದ ಮೇಲೆ ಅದಕ್ಕೆ ಬಾರ್ಡರ್ ಹಾಕಿದ ಮೇಲೆ ಕೆಳಗಡೆ ನೀವು ಒಂದು ಹೊರವಿಳಾಸ ಅಂತ ಬರೆದು, ಒಂದು ಬಾಕ್ಸ್ ಬರೆದು, ಅದರೊಳಗಡೆ ಇವರಿಗೆ ಅಂತ ಬರೆದು, ಮೇಲೆ ನೀವು ಇವರಿಗೆ ಪತ್ರದ ಅಡ್ರೆಸ್ ಏನು ಬರೆದಿರ್ತೀರಾ ಅದೇ ಅಡ್ರೆಸ್ಸನ್ನೇ ಕೆಳಗಡೆ ನೀವು ಬರಿಬೇಕು, ಪಿನ್ ಕೋಡ್ ನಂಬರ್ ಸಮೇತ। ಈಗ ಬಲಭಾಗದಲ್ಲಿ ದಿನಾಂಕ ಬರೀತೀರಾ, ದಿನಾಂಕವನ್ನು ಯಾವ ರೀತಿ ಬರಿಬೇಕು, ಕೆಲವರು ನಂಬರ್ಸಲ್ಲೇ ಬರೆದು ಬಿಡ್ತಾರೆ, ಆದಷ್ಟು ಕನ್ನಡ ಅಂಕಿಗಳನ್ನು ಬರಿಬೇಕು, ದಿನ ಏನು ತಿಂಗಳನ್ನು ಅಕ್ಷರಗಳಲ್ಲಿ ಬರೆದ್ರೆ ಒಳ್ಳೆಯದು, ಹಾಗೆ ಇಂತಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಬರುತ್ತೆ, ಅಲ್ಲಿ ನಿಮ್ಮ ಹೆಸರನ್ನು ನೀವು ಬರಿಬಹುದು ಕೆಳಗಡೆ ಅಡ್ರೆಸ್ ಅಂದರೆ ಸೈನ್ ಮಾಡುವಾಗ ನಿಮ್ಮ ಹೆಸರನ್ನೇ ಸೈನ್ ಮಾಡಿದ್ರು ಓಕೆ। ಈಗ ಇಲ್ಲಿ ಒಂದು ವಿಷಯದ ಬಗ್ಗೆ ಪತ್ರವನ್ನು ಬರೆಯುವುದಕ್ಕೆ ಕೊಟ್ಟಿದೆ ನೋಡಿ, ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ನಿಮ್ಮ ಅಕ್ಕನ ಮದುವೆಗೆಂದು ಅನೇಕ ಅಂಗಡಿಗಳಿಗೆ ಹೋಗಿ ಬೇಕಾದ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿದ್ದೀರಿ, ಆ ಎಲ್ಲ ವಸ್ತುಗಳ ಚೀಲವನ್ನು ಯಾರೋ ಕದ್ದು ಬಿಟ್ಟರು, ಎಲ್ಲಿ ಹೇಗೆ ಏನೆಲ್ಲ ಕಳೆದುಕೊಂಡಿದ್ದೀರಿ, ಈ ಎಲ್ಲ ವಿವರಗಳೊಂದಿಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರಿನ ಪತ್ರ ಬರೆಯಿರಿ। ಇದೊಂದು ಪೊಲೀಸ್ ಸ್ಟೇಷನ್ಗೆ ಬರೆಯುವಂತಹ ಪತ್ರ, ಇದು ಹೇಗೆ ಬರೆದಿದ್ದಾರೆ ಹೇಳಿದ್ನಲ್ಲ, ಇವರಿಂದ ಮೊದಲು ಬರುತ್ತೆ ರಾಧಾ ಸುಬ್ಬಯ್ಯ ಅನ್ನೋದು ಅವರ ಹೆಸರನ್ನು ಬರೆದಿದ್ದಾರೆ, ಇಲ್ಲಿ ನಿಮ್ಮ ಹೆಸರನ್ನು ಬರೀಬಹುದು। 15/6 ಅಡ್ಡ ರಸ್ತೆ ಸದಾಶಿವನಗರ ಬೆಂಗಳೂರು, ದಿನಾಂಕ ಇಲ್ಲಿ ಬರೆದಿದ್ದಾರೆ, ನೀವು ಈ ಕಡೆ ಬಲಗಡೆ ಬರೆದ್ರೆ ತುಂಬ ಒಳ್ಳೆಯದು।
ಓಕೆ ಇವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಾಜಿನಗರ ಪೊಲೀಸ್ ಠಾಣೆ ರಾಜಾಜಿನಗರ ಬೆಂಗಳೂರು 560080 ಈ ರೀತಿ ಅಡ್ರೆಸ್ ಅನ್ನು ಇವರಿಂದ ಮತ್ತೆ ಇವರಿಗೆ ಅನ್ನೋದನ್ನು ಬರಿಬೇಕು ನಂತರ ಮಾನ್ಯರೇ ರೆಸ್ಪೆಕ್ಟೆಡ್ ಸರ್ ಆಮೇಲೆ ವಿಷಯ ನೋಡು ಕಳೆದು ಹೋದ ಚೀಲದ ಬಗ್ಗೆ ದೂರು ನೀಡುವ ಪತ್ರ ಇಷ್ಟೇ ನೋಡಿ ಎಷ್ಟು ಸಂಕ್ಷಿಪ್ತವಾಗಿ ಅದನ್ನು ಬರೆದಿದ್ದಾರೆ ಅವರ ಇಂದ ಅಡ್ರೆಸ್ ಹೇಗಿರಬೇಕು ಅನ್ನೋದು ಇವರಿಗೆ ಅಡ್ರೆಸ್ ಹೇಗಿರಬೇಕು ನಂತರ ವಿಷಯದ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ನೋಡಿ ಪ್ರಾರಂಭದಲ್ಲಿಯೇ ಅವರ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ ನಮಸ್ಕಾರ ನಾನು ರಾಧಾ ಸುಬ್ಬಯ್ಯ ಮೇಲಿನ ವಿಳಾಸದಲ್ಲಿ ವಾಸಿಸುತ್ತೇನೆ ನಿನ್ನೆ ನಾನು ನನ್ನ ತಂದೆ ತಾಯಿಯರ ಜೊತೆ ಒರೈನ್ ಮಾಲ್ಗೆ ಹೋದೆನು ನನ್ನ ಅಕ್ಕನ ಮದುವೆ ನಿಶ್ಚಯವಾಗಿರುವ ಕಾರಣ ನಾವು ಅನೇಕ ವಸ್ತುಗಳನ್ನು ಖರೀದಿಸಬೇಕಾಗಿತ್ತು ಇಲ್ಲಿ ಆಡು ಮಾತಿನಲ್ಲಿ ಪತ್ರವನ್ನು ಬರೀಬಾರದು ವ್ಯವಹಾರಿಕ ಪತ್ರ ಅಂತಂದರೆ ಸ್ಪಷ್ಟವಾಗಿ ಗ್ರಾಂಥಿಕ ಭಾಷೆಯಲ್ಲಿಯೇ ಬರೀಬೇಕು ಆಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ವಿಷಯವನ್ನು ಹೇಳೋದಕ್ಕೆ ಸಾಧ್ಯ ಅರ್ಥ ಆಗೋದಕ್ಕೂ ಸಾಧ್ಯ ಅದಕ್ಕೆ ಯಾವುದೇ ಒಂದು ನಿಮ್ಮ ಆಡು ಮಾತುಗಳನ್ನು ಇಲ್ಲಿ ಬರಿಬೇಡಿ ಸೀರೆ ಅಂಗಡಿಗೆ ಹೋಗಿ ಲಕ್ಷ ರೂಪಾಯಿ ಬೆಲೆ ಬಾಳುವ ನಾಲ್ಕು ಸೀರೆಗಳನ್ನು ಖರೀದಿಸಿದೆವು ನೋಡಿ ಅಲ್ಲಿ ಏನೇನು ಬರೀ ಕಳ್ಕೊಂಡಿದ್ದೀರಾ ಅದನ್ನು ಬರೀರಿ ಎಂದಿದ್ದಕ್ಕೆ ಎಷ್ಟು ನೀಟಾಗಿ ಅವರು ವಿವರವಾಗಿ ಬರೆದಿದ್ದಾರೆ ನಂತರ ವರನಿಗೆ ಕೊಡುವ ರೇಷ್ಮೆ ಪಂಚೆ ಶಲ್ಯ ನೆಂಟರಿಗೆ ನೀಡುವ ಕಾಣಿಕೆಗಳನ್ನು ಕೊಂಡುಕೊಂಡೆವು ಆಭರಣದ ಅಂಗಡಿಯಲ್ಲಿ ಸುಂದರವಾದ ವಜ್ರದ ಹಾರ ವಜ್ರದ ಬಳೆಗಳನ್ನು ನೋಡಿದಾಗ ಅಕ್ಕನಿಗೆ ಇಷ್ಟವಾಯಿತೆಂದು ಖರೀದಿಸಿದೆವು ಈ ಮೇಲೆ ಹೇಳಿದ ವಸ್ತುಗಳನ್ನೆಲ್ಲ ದೊಡ್ಡ ಚೀಲದಲ್ಲಿ ಹಾಕಿ ಕಾರಿನಲ್ಲಿ ಇಟ್ಟು ಕಾಫಿ ಕುಡಿಯಲು ಹೋದೆವು ನಾವು ಹಿಂದಿರುಗಿದಾಗ ಕಾರಿನ ಕಿಟಕಿಯ ಗಾಜನ್ನು ಒಡೆದು ಯಾರೋ ದುಷ್ಕರ್ಮಿಗಳು ನಮ್ಮ ಚೀಲವನ್ನು ಕದ್ದುಕೊಂಡು ಹೋಗಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡು ನಮಗೆ ಬಹಳ ಬೇಸರವಾಗಿದೆ ಇದು ಸಂಪೂರ್ಣವಾಗಿ ವಿಷಯದ ವಿವರಣೆ ಇಲ್ಲಿ ನೋಡಿ ಎರಡು ಪ್ಯಾರಾಗ್ರಾಫ್ ಮಾಡಿದ್ದಾರೆ ಪ್ಯಾರಾಗ್ರಾಫ್ ಅನ್ನು ಎಲ್ಲಿ ಅವರು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಕಟ್ ಮಾಡಿ ಎಲ್ಲಿ ಶುರು ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿ ಗೊತ್ತಿರಬೇಕು ನೋಡಿ ಖರೀದಿ ಮಾಡಿದ್ದನ್ನು ಒಂದರಲ್ಲಿ ಬರೆದಿದ್ದಾರೆ ಇನ್ನೊಂದರಲ್ಲಿ ಕಳುವಾಗಿದ್ದು ಹೇಗೆ ಅನ್ನೋದನ್ನು ಬರೆದಿದ್ದಾರೆ ನಂತರ ನೀವು ಕಳ್ಳರನ್ನು ಪತ್ತೆ ಹಚ್ಚಿ ನೋಡಿ ಕೊನೆಯಲ್ಲಿ ಈ ಒಂದು ವಿನಂತಿಯನ್ನು ಕೇಳ್ಕೊಳ್ಳೋದನ್ನು ಬರೆದಿದ್ದಾರೆ ನೀವು ಕಳ್ಳರನ್ನು ಪತ್ತೆ ಹಚ್ಚಿ ನಮ್ಮ ವಸ್ತುಗಳನ್ನು ಹಿಂದಕ್ಕೆ ಕೊಡಿಸಿದರೆ ನಮಗೆ ಸಹಾಯವಾಗುತ್ತದೆ ದಯವಿಟ್ಟು ತಕ್ಕ ಕ್ರಮ ತೆಗೆದುಕೊಳ್ಳಿ ಎಂದು ವಿನಂತಿಸುತ್ತೇನೆ ಇಲ್ಲಿ ವಿನಂತಿಯನ್ನು ಕೇಳ್ಕೊಳ್ಳೋದನ್ನು ಮಾಡಿದ್ದಾರೆ ಸೊ ಅಲ್ಲಿ ಮೂರು ಪ್ಯಾರಾಗ್ರಾಫ್ ಆಯಿತು ಇಂತಿ ನಿಮ್ಮ ವಿಶ್ವಾಸಿ ರಾಧಾ ಈ ರೀತಿ ಪತ್ರವನ್ನು ಸಂಪೂರ್ಣ ಮಾಡಿದ್ದಾರೆ ಒಟ್ಟಿನಲ್ಲಿ ಇಷ್ಟು ಬರಿಬೇಕಂದ್ರೆ 120 ಪದಗಳಲ್ಲಿ ಬರಿಬೇಕು ಇದಿಷ್ಟು ಬರಿಬೇಕಂದ್ರೆ 120 ಪದಗಳಲ್ಲಿ ಅದಕ್ಕಿಂತ ಕಡಿಮೆ ಇರಬಾರ್ದು ಒಂದು 10 ಜಾಸ್ತಿ ಇದ್ರೂ ಪರವಾಗಿಲ್ಲ ಕಡಿಮೆ ಇರಬಾರ್ದು ಇದು ಪತ್ರದ ರೀತಿ ಓಕೆ ವ್ಯಾವಹಾರಿಕ ಪತ್ರ ಲೇಖನದಲ್ಲಿ ಬರಬೇಕಾದಂತಹ ಮುಖ್ಯ ಅಂಶಗಳನ್ನು ನೋಡಿ ನೀವು ಈಗ ನೀವು ಇಲ್ಲಿವರೆಗೂ ನೋಡಿದ್ರೆ ಇದರದ್ದು ಪೂರ ಜಿಸ್ಟ್ ಅನ್ನು ಇಲ್ಲಿ ಹೇಳ್ತೀನಿ ನೋಡಿ ಇಂದ ವಿಳಾಸ ನಿಮ್ಮ ಪೂರ್ಣ ವಿಳಾಸ ದಿನಾಂಕ ಇವರಿಗೆ ವಿಳಾಸ ಆ ಮಾನ್ಯರೇ ಬರುತ್ತೆ ವಿಷಯ ಪತ್ರದ ವಿಷಯ ಒಂದು ಸಾಲಿನಲ್ಲಿರಬೇಕು ಪತ್ರದ ಒಡಲು ವಿಷಯದ ವಿವರಣೆ ವಿಷಯದ ವಿವರಣೆ ವಿನಂತಿಯೊಡನೆ ಕೊನೆ ಮುಕ್ತಾಯ ಧನ್ಯವಾದಗಳು ಗುರುಗಳಿಗೆ ಬರೆಯುವಾಗ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಅಧಿಕಾರಿಗಳಿಗೆ ಆದರೆ ಧನ್ಯವಾದಗಳು ಅಂತ ಬರಿಬೇಕು ಇಂತಿ ನಿಮ್ಮ ವಿಶ್ವಾಸಿ ಅಂತಲೂ ಬರಿಬೋದು ಕಡೆಯದಾಗಿ ನಿಮ್ಮ ರುಜು ಸಹಿ ಅಂದರೆ ನಿಮ್ಮ ಹೆಸರನ್ನು ಬರೆಯೋದು ಕೊನೆಗೆ ಲಕೋಟೆಯ ಮೇಲೆ ಗೇ ವಿಳಾಸ ಇವರಿಗೆ ಎನ್ನುವ ವಿಳಾಸ ಬರಿಬೇಕಾಗತ್ತೆ ಹೀಗೆ ನಿಮಗೂ ಕೂಡ ಒಂದು ಪತ್ರವನ್ನು ಬರೆಯೋದಕ್ಕೆ ಇಲ್ಲಿ ಎರಡು ಪತ್ರವನ್ನು ಕೊಟ್ಟಿದೆ ನೋಡ್ಕೊಳ್ಳಿ ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಮಕ್ಕಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅನುಮತಿ ಕೋರುತ್ತಾ ಬೆಂಗಳೂರು ದೂರದರ್ಶನ ಕೇಂದ್ರದ ನಿರ್ದೇಶಕರಿಗೊಂದು ಪತ್ರ ಬರೆಯಿರಿ ಇಲ್ಲಿ ಪತ್ರ ಯಾರಿಗೆ ಹೇಳಿದ್ದಾರೆ ಬೆಂಗಳೂರು ದೂರದರ್ಶನ ಕೇಂದ್ರದ ನಿರ್ದೇಶಕರಿಗೆ ನೀವು ಪತ್ರವನ್ನು ಬರಿಬೇಕು ಅಲ್ಲಿಗೆ ವಿಳಾಸ ಏನಂತ ಇರಬೇಕು ನಿರ್ದೇಶಕರು ಬೆಂಗಳೂರು ದೂರದರ್ಶನ ಕೇಂದ್ರ ನಂತರ ಯಾವುದು ಏರಿಯಾದಲ್ಲಿದೆ ಜೈಮಹಲ್ ಆ ಕಡೆ ಇದೆ ಸೊ ಅದನ್ನು ಬರೆದು ಬಿಟ್ಟು ನಂತರ ಊರಿನ ಹೆಸರು ಪಿನ್ಕೋಡ್ ಬರಿಬೇಕು ಇದು ಇವರಿಗೆ ಅಡ್ರೆಸ್ಸು ಇದು ನಿಮ್ಮ ಇವರಿಂದ ಎನ್ನುವುದು ನಿಮ್ಮ ಅಡ್ರೆಸ್ಸನ್ನು ಬರೆಯೋದು ಇನ್ನೊಂದು ಪತ್ರ ಇದೆ ಕನ್ನಡ ದಿನಪತ್ರಿಕೆಯೊಂದರಲ್ಲಿ ಬಂದಿರುವ ಒಂದು ನೌಕರಿಯ
ಕುರಿತಾದ ಜಾಹೀರಾತನ್ನು ನೋಡಿ, ಆ ಜಾಹೀರಾತು ಕೊಟ್ಟವರಿಗೆ ಅರ್ಜಿ ಪತ್ರ ಬರೆಯಿರಿ, ಅಂದರೆ ಪ್ಲೇಸ್ಮೆಂಟ್ಗೆ, ಜಾಬ್ಗೆ. ಹಾಂ, ಅದಕ್ಕೆ ನೀವು ಒಂದು ಅರ್ಜಿಯನ್ನು ಅಂದರೆ ಅಪ್ಲಿಕೇಶನನ್ನು ಬರೆಯೋದು, ಅಂದರೆ ನೀವು ಪೂರ ನಿಮ್ಮ ಬಯೋಡಾಟ ಬರಿಬೇಕಾಗುತ್ತೆ. ನಂತರ ನೀವು ಯಾವ ಹುದ್ದೆಗೆ, ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನು ನೀವಲ್ಲಿ ಬರೆದ್ಬಿಟ್ಟು, ಯಾವ ದಿನಪತ್ರಿಕೆಯಲ್ಲಿ ನೀವು ನೋಡಿದ್ರಿ ಅನ್ನೋದನ್ನೆಲ್ಲ ವಿವರಣೆ ಬರೆದ್ಬಿಟ್ಟು ಒಂದು ಪತ್ರವನ್ನು ಬರಿಬೇಕು. ಯಾವುದೇ ಪತ್ರವನ್ನು ಬರೀಲಿ, ವ್ಯವಹಾರಿಕ ಆಗಿರ್ಬೋದು ಅಥವಾ ವೈಯಕ್ತಿಕ ಆಗಿರ್ಬೋದು, 120 ಪದಗಳಿಗೆ ಬರೀಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಈಗ ಇಲ್ಲಿವರೆಗೂ ನೀವು ಪತ್ರ ಲೇಖನದ ಬಗ್ಗೆ ತಿಳಿದ್ರಿ, ಹೌದಾ? ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಎರಡೂ ಕೂಡ ಗೊತ್ತಾಯಿತು. ಅದು 7 ಅಂಕಗಳಿಗೆ ಇರುತ್ತೆ. 3 ಅಂಕ ಮಾದರಿಗೆ ಇದ್ದರೆ ಇನ್ನು 4 ಅಂಕಗಳು ನೀವು ಬರೆಯುವ ಒಂದು ಅಡ್ರೆಸ್ಸಿಗಾಗಿರಬಹುದು, ಭಾಷಾ ಪ್ರಭುತ್ವದ ಬಗ್ಗೆ ಇರಬಹುದು, ಅಥವಾ ತಪ್ಪು ಬರವಣಿಗೆ ಇಲ್ಲದೇನೆ ಬರೆಯೋದು, ವಾಕ್ಯ ರಚನೆಯಲ್ಲಿ ಸರಿಯಾದ ಕ್ರಮ ಇರುವಂತಹದ್ದು, ಮತ್ತು ವಿಷಯದ ವಿವರಣೆಯನ್ನು ಎಷ್ಟರ ಮಟ್ಟಿಗೆ ನೀವು ಸಮಂಜಸವಾಗಿ ಬರೆದಿದ್ದೀರಾ, ಇದನ್ನೆಲ್ಲ ನೋಡಿಬಿಟ್ಟು ಇನ್ನು 4 ಅಂಕಗಳನ್ನು ನಿಗದಿಪಡಿಸಲಾಗುತ್ತದೆ. ಈಗ ಮುಂದಿನ ಅಂಶವಾದಂತಹ ಗದ್ಯಾಂಶಗಳು ಅಂತ, ಇದು ಪ್ರಶ್ನೆ ಪತ್ರಿಕೆಯಲ್ಲಿ 3ನೆಯ ಒಂದು ಪ್ರಶ್ನೆ ಆಗಿರುತ್ತೆ. ಇದಕ್ಕೆ 10 ಅಂಕಗಳು ಇರ್ತವೆ, ಗೊತ್ತಾಯ್ತಾ? ಈ ಗದ್ಯಾಂಶ ಅನ್ನೋದಕ್ಕೆ ಇನ್ನೊಂದು ಹೆಸರಿದೆ, ಅರ್ಥಗ್ರಹಣ ಅಂತ, ಅಥವಾ ಗದ್ಯ ಭಾಗ ಅಂತಲೂ ಹೇಳ್ಬೋದು. ಅನ್ಸೀನ್ ಪ್ಯಾಸೇಜ್ ಅಂತ ನೀವು ಇಂಗ್ಲೀಷಲ್ಲೂ ಹೇಳ್ತೀರಾ, ಅಥವಾ ಕಾಂಪ್ರಹೆನ್ಷನ್ ಅಂತಲೂ ನೀವು ಹೇಳ್ತೀರಾ. ಇಲ್ಲಿ ಒಂದು ವಿಷಯದ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿರ್ತಾರೆ, ಅಥವಾ ಒಂದು ಕಥೆಯನ್ನೇ ಕೊಟ್ಟಿರಬಹುದು, ಒಂದು ವಿಷಯದ ಬಗ್ಗೆನೇ ಇರಬಹುದು. ಅದರ ನಂತರ ಅದಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ 2-2 ಅಂಕಗಳು, ಉತ್ತರಕ್ಕೆ 2-2 ಅಂಕಗಳು ಇರ್ತವೆ. ಹೀಗೆ 10 ಅಂಕಗಳಿಗೆ ನೀವು ಈ ಪ್ರಶ್ನೆಯನ್ನು ಬರೀತೀರ, ಒಟ್ಟು ಅಂಕ 10, ಗೊತ್ತಾಯ್ತಾ? ಸೊ ಇದು ಹೇಗೆ ಬರೆದ್ರೆ 2 ಅಂಕಗಳು ಸಿಗ್ತವೆ, ಅಲ್ಲೇ ಇರುತ್ತೆ ಆನ್ಸರ್, ಅಲ್ಲೇ ಇರುತ್ತೆ. ಆದರೆ ಕೇಳುವ ಪ್ರಶ್ನೆ ನಿಮಗೆ ಅರ್ಥ ಮಾಡಿಕೊಂಡು ಎಲ್ಲಿದೆ ಅನ್ನೋದನ್ನು ಅದನ್ನು ಮಾತ್ರ ನೀವು ಬರೀಬೇಕು. ಇದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮುಂದೆ ನೋಡಿ. ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ, ಅನಂತರ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮನುಷ್ಯನ ವ್ಯಕ್ತಿತ್ವದ ಮೇಲೆ ಧೈರ್ಯದ ಪ್ರಭಾವ ಹೆಚ್ಚಾಗಿದೆ. ನೋಡಿ, ಇದು ಒಂದು ಗದ್ಯ ಭಾಗ, ಇದನ್ನು ನಾನು ಓದ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಂತರ ಕೇಳಿದ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೆದಿದ್ದಾರೆ ಅದನ್ನು ಕೂಡ ನೋಡಿ. ಮನುಷ್ಯನ ವ್ಯಕ್ತಿತ್ವದ ಮೇಲೆ ಧೈರ್ಯದ ಪ್ರಭಾವ ಹೆಚ್ಚಾಗಿದೆ. ಜೀವನದ ಪ್ರತಿಯೊಂದು ಘಟನೆಯಲ್ಲೂ ಧೈರ್ಯವು ಮಹತ್ವಪೂರ್ಣವಾಗಿದೆ. ಸಮಸ್ಯೆಗಳು, ಕಷ್ಟಗಳು, ಅಪಾಯಗಳು ನಿವಾರಣೆಯಾಗಬೇಕಾದರೆ ಧೈರ್ಯ ಬೇಕು. ಎಷ್ಟು ಧೈರ್ಯವಿರುತ್ತದೆಯೋ ಅಷ್ಟೇ ಸಫಲತೆಯನ್ನು ಹೊಂದುತ್ತಾರೆ. ಧೈರ್ಯವಿದ್ದಲ್ಲಿ ಚಟುವಟಿಕೆ ಇರುತ್ತದೆ, ಆದ್ದರಿಂದ ನಗುನಗುತ್ತಾ ಆನಂದದಿಂದ ಇರುತ್ತಾರೆ. ಧೈರ್ಯವಿದ್ದಲ್ಲಿ ಸಮಸ್ಯೆಗಳಿದ್ದರೂ ನಮಗೆ ಕಾಣುವುದೇ ಇಲ್ಲ. ಒಳ್ಳೆಯ ಈಜುಗಾರನೊಬ್ಬನು ನದಿಯಲ್ಲಿ ಈಜುತ್ತಿದ್ದನು. ನದಿಯ ಮುಕ್ಕಾಲು ಭಾಗ ಈಜಿದ್ದನು. ಏನನ್ನಿಸಿತೋ ಏನೋ, ತುಸು ಹಿಂದಿರುಗಿ ನೋಡಿದನು. ಇಷ್ಟು ದೂರ ಬಂದಿರುವೆನೆ ಎಂದು ದಿಗಿಲುಂಟಾಯಿತು. ದಿಗಿಲು ಅಂದರೆ ಭಯ. ಅಷ್ಟರಲ್ಲಿ ಅವನು ಮುಳುಗಿಯೇ ಹೋದನು. ಪರ್ವತಾರೋಹಿಗಳಿಗೆ ಬೆಟ್ಟವೇರಲು ಧೈರ್ಯವೇ ಅವರ ಬಂಡವಾಳ. ಅದರೊಡನೆ ಶಾಂತಿ, ಸಹನೆ, ತಾಳ್ಮೆ, ಶಕ್ತಿ, ಚೈತನ್ಯವೆಲ್ಲವೂ ಬೇಕು. ಆದರೆ ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಧೈರ್ಯ ಬೇಕು. ಧೈರ್ಯ ಇಲ್ಲದವನು ಅರ್ಧದಿಂದಲೇ ಹಿಂದಿರುಗುತ್ತಾರೆ. ತೇನ್ಸಿಂಗ್ ಮತ್ತು ಹಿಲೇರಿ ಗೌರಿಶಂಕರ್ ಶಿಖರವನ್ನು ಮೊದಲು ಏರಿದರು. ಆ ಉನ್ನತಿಯನ್ನು ಏರಲು ಕಾರಣವಾದುದು ಅವರ ಧೈರ್ಯವೇ ಸರಿ. ಶಾರೀರಿಕ ದೌರ್ಬಲ್ಯವಿದ್ದರೂ ಮಾನಸಿಕ ಧೈರ್ಯ ಹೊಂದಿದ್ದರೆ ಮನುಷ್ಯ ಏನನ್ನಾದರೂ ಸಾಧಿಸಬಹುದು. ಪಾಲು ಬಂಡವಾಳ ಹಾಕಿ ಒಬ್ಬನು ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದನು. ಪಾಲುದಾರ ಮತ್ತು ಗುಮಾಸ್ತರಿಬ್ಬರೂ ಸುಳ್ಳು ಲೆಕ್ಕ ಬರೆದು ಮೋಸ ಮಾಡಿದರು. ಇದರಿಂದ ಇದ್ದುದನ್ನೆಲ್ಲ ಕಳೆದುಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡತೊಡಗಿದನು. ಆದರೆ ಅವನು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಸಾಲ ಪಡೆದು ಅಲ್ಪ ಪ್ರಮಾಣದ ಬಂಡವಾಳ ಹೂಡಿ ವ್ಯಾಪಾರವನ್ನು ಪ್ರಾರಂಭಿಸಿದನು. ಕೆಲವೇ ವರ್ಷಗಳಲ್ಲಿ ಹಿಂದೆ ಮಾಡುತ್ತಿದ್ದ ವ್ಯಾಪಾರವನ್ನು ಮೀರಿಸುವಂತಹ ವ್ಯಾಪಾರ ನಡೆಯಿತು. ಲಾಭವನ್ನೂ ಪಡೆಯತೊಡಗಿದನು.
ಧೈರ್ಯದಿಂದ ಇದು ಸಾಧ್ಯವಾಯಿತು. ಧೈರ್ಯವೇ ಮನುಷ್ಯನನ್ನು ಕಾಪಾಡುತ್ತದೆ. ಇದೇ ಬಾಳಿನ ಚೈತನ್ಯ, ಯಶಸ್ಸಿನ ಗುಟ್ಟು, ಶಕ್ತಿ ಸಂವರ್ಧಕ. ಜೀವನದ ಸಫಲತೆಗೆ ವ್ಯಕ್ತಿತ್ವವು ಸುಸಜ್ಜಿತವಾಗಿ ರೂಪುಗೊಳ್ಳುವುದಕ್ಕೆ ಧೈರ್ಯವೇ ಮೂಲ ಕಾರಣ. ಮನುಷ್ಯರಿಗೆ ಸಮಸ್ಯೆಗಳು ಬಂದಾಗ ಸಹಜವಾಗಿ ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಧೈರ್ಯಗುಂದಿದಾಗ ಶಕ್ತಿ ಚೈತನ್ಯಗಳೆಲ್ಲ ಕುಂದಿ ಹೋಗುತ್ತವೆ. ಇದರಿಂದ ಹೆಜ್ಜೆ ಹೆಜ್ಜೆಗೂ ಸೋಲುಗಳುಂಟಾಗುತ್ತವೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ನಾನಾ ತರನಾದ ಸಮಸ್ಯೆಗಳಿಗೆ ಕೊನೆ ಇದ್ದೇ ಇರುತ್ತದೆ. ಸಮಸ್ಯೆಗಳನ್ನು ದೊಡ್ಡದು ಮಾಡಿ ಹಾಳಾಗಬಾರದು. ಪ್ರತಿಯೊಬ್ಬರ ಒಳಗೂ ಅಪಾರವಾದ ಶಕ್ತಿ ಚೈತನ್ಯ ಸಾಮರ್ಥ್ಯಗಳು ತುಂಬಿಕೊಂಡಿವೆ. ಈ ಸಮಸ್ಯೆಯನ್ನು ಗೆದ್ದೇ ಗೆಲ್ಲುತ್ತೇನೆ, ಗೆಲ್ಲದೇ ಇರಲು ಸಾಧ್ಯವಿಲ್ಲ ಎಂಬ ಆತ್ಮವಿಶ್ವಾಸ ಹಾಗೂ ಭರವಸೆ ಇರಬೇಕು. ವರ್ತಮಾನವನ್ನು ಸರಿಯಾಗಿದೆ ಎಂಬ ಭರವಸೆಯ ಆತ್ಮವಿಶ್ವಾಸದಿಂದ ಸ್ವೀಕರಿಸಿರಿ. ಭವಿಷ್ಯವನ್ನು ಆಶಾ ಭಾವನೆಯಿಂದ, ಧೈರ್ಯ ಸ್ಫೂರ್ತಿಯಿಂದ ಸ್ವೀಕರಿಸಿದರೆ ಜೀವನದಲ್ಲಿ ಗೆಲುವನ್ನು ಸಾಧಿಸುವುದು ಖಂಡಿತ. ಕಷ್ಟ ಸುಖ ಲಾಭ ನಷ್ಟ ಸೋಲು ಗೆಲುವು ನಿಂದೆ ಸ್ತುತಿ ಮಾನ ಅಪಮಾನ ಇವೆಲ್ಲವುಗಳನ್ನು ಸಮದರ್ಶಿ ದೃಷ್ಟಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸಿದರೆ ಜೀವನವು ಸುಂದರವಾಗಿರುತ್ತದೆ. ಧೈರ್ಯವೇ ಜೀವನದ ಭರವಸೆಯ ಆಧಾರ ಸ್ತಂಭ. ನೋಡಿ ಎಷ್ಟು ಚೆನ್ನಾಗಿ ಅವರು ಧೈರ್ಯದ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಇರಬೇಕಾದಂತಹದೇ. ಇದನ್ನ ಸಣ್ಣ ವಯಸ್ಸಿನಿಂದಲೂ ಕೂಡ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಧೈರ್ಯದ ಮಹತ್ವವನ್ನ ವಿವರಣೆ ಕೊಟ್ಟಿದ್ದಾರೆ. ಈಗ ಇದರ ಮೇಲೆ ಯಾವ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ನೋಡೋಣ. ವ್ಯಾಪಾರಿಗೆ ಮೋಸ ಮಾಡಿದವರು ಯಾರು? ಇದರಿಂದ ಆ ವ್ಯಾಪಾರಿಯು ತನ್ನ ವ್ಯಾಪಾರವನ್ನು ಬಿಟ್ಟು ಬಿಟ್ಟನೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೌದಾ, ಇಲ್ಲಿ ಎರಡು ಪ್ರಶ್ನೆಗಳಿವೆ ಅಂದ್ರೆ ಎರಡು ಅಂಕಗಳಿರ್ತವೆ. ಒಂದೊಂದಕ್ಕೂ ಒಂದೊಂದು ಅಂಕ ಇರುತ್ತೆ. ವ್ಯಾಪಾರಿಗೆ ಮೋಸ ಮಾಡಿದವರು ಯಾರು? ಪಾಲು ಬಂಡವಾಳ ಹಾಕಿ ಒಬ್ಬನು ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದನು. ಪಾಲುದಾರ ಮತ್ತು ಗುಮಾಸ್ತರಿಬ್ಬರು ಸುಳ್ಳು ಲೆಕ್ಕ ಬರೆದು ಮೋಸ ಮಾಡಿದರು. ಇದು ಸಂಪೂರ್ಣವಾದ ಪ್ರಶ್ನೆಗೆ ಉತ್ತರ. ಅದು ಮೋಸ ಮಾಡಿದವ್ರು ಯಾರು ಅನ್ನೋದಕ್ಕೆ ಅವನು ಮತ್ತೆ ಬಿಟ್ಟೆ ಬಿಟ್ನ ಅಂತ ಕೇಳಿದ್ದಾರೆ ಇನ್ನೊಂದು ಪ್ರಶ್ನೆ. ಇದರಿಂದ ಇದ್ದುದನ್ನೆಲ್ಲ ಕಳೆದುಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡತೊಡಗಿದನು. ಆದರೆ ಅವನು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಸಾಲ ಪಡೆದು ಅಲ್ಪ ಪ್ರಮಾಣದ ಬಂಡವಾಳ ಹೂಡಿ ವ್ಯಾಪಾರವನ್ನು ಪ್ರಾರಂಭಿಸಿದನು. ಕೆಲವೇ ವರ್ಷಗಳಲ್ಲಿ ಹಿಂದೆ ಮಾಡುತ್ತಿದ್ದ ವ್ಯಾಪಾರವನ್ನು ಮೀರಿಸುವಂತಹ ವ್ಯಾಪಾರ ನಡೆಯಿತು. ಲಾಭವನ್ನು ಪಡೆಯತೊಡಗಿದನು. ಧೈರ್ಯದಿಂದ ಇದು ಸಾಧ್ಯವಾಯಿತು. ನೋಡಿ ಸಂಪೂರ್ಣ ಪ್ರಶ್ನೆಗೆ ಉತ್ತರವನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಪೂರ್ಣ ಎರಡು ಅಂಕಗಳನ್ನ ಕೊಡಬಹುದು. ನೋಡಿ ಪ್ರತಿಯೊಂದು ಪದವು ಕೂಡ ಗದ್ಯ ಭಾಗದಲ್ಲಿ ಇದೆ. ಆದ್ರೆ ಹೇಗೆ ಇದನ್ನ ಪ್ರೆಸೆಂಟ್ ಮಾಡಬೇಕು, ಹೇಗೆ ಬರೆದ್ರೆ ಅದು ಸರಿಯಾದ ಅರ್ಥ ಕೊಡುತ್ತೆ ಅನ್ನೋದನ್ನ ತಿಳ್ಕೊಂಡಿರಬೇಕು. ಈಗ ಎರಡನೇದು, ಈಜುಗಾರ ಈಜುತ್ತಿದ್ದಾಗ ಮಾಡಿದ್ದೇನು, ಅದರ ಪರಿಣಾಮವೇನಾಯಿತು? ಇಷ್ಟು ನಿಮಗೆ ಕಥೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ತುಂಬಾ ಸರಳವಾದ ಪ್ರಶ್ನೆ ಇದು. ಒಳ್ಳೆಯ ಈಜುಗಾರನೊಬ್ಬನು ನದಿಯಲ್ಲಿ ಈಜುತ್ತಿದ್ದನು. ನದಿಯ ಮುಕ್ಕಾಲು ಭಾಗ ಈಜಿದ್ದನು. ಏನನ್ನಿಸಿತೋ ಏನೋ, ತುಸು ಹಿಂದಿರುಗಿ ನೋಡಿದನು. ಏನ್ ಮಾಡ್ದ ಅನ್ನೋದಕ್ಕೆ ಇಲ್ಲಿಗೆ ಆಗೋಯ್ತು. ಇಷ್ಟು ದೂರ ಬಂದಿರುವನೆ ಎಂದು ದಿಗಿಲುಂಟಾಯಿತು. ಅಷ್ಟರಲ್ಲಿ ಅವನು ಮುಳುಗೇ ಹೋದನು. ನೋಡಿ ಇಲ್ಲಿಗೆ ಮುಗದೇ ಹೋಯ್ತು ಆನ್ಸರು. ಸಂಪೂರ್ಣವಾಗಿ ಮೂರು ವಾಕ್ಯಗಳಲ್ಲಿ ಇದನ್ನ ಮುಗಿಸ್ಬಿಟ್ಟಿದ್ದಾರೆ. ಮೂರ್ನಾಲ್ಕು ವಾಕ್ಯ ಅಷ್ಟೇ. ಮನುಷ್ಯನು ಯಾವಾಗ ಧೈರ್ಯವನ್ನು ಕಳೆದುಕೊಳ್ಳುತ್ತಾನೆ, ಇದರ ಮುಂದಿನ ಪರಿಣಾಮವೇನಾಗುತ್ತದೆ? ಮನುಷ್ಯರಿಗೆ ಸಮಸ್ಯೆಗಳು ಬಂದಾಗ ಸಹಜವಾಗಿ ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಧೈರ್ಯಗುಂದಿದಾಗ ಶಕ್ತಿ ಚೈತನ್ಯಗಳೆಲ್ಲ ಕುಂದಿ ಹೋಗುತ್ತವೆ. ಇದರಿಂದ ಹೆಜ್ಜೆ ಹೆಜ್ಜೆಗೂ ಸೋಲುಗಳು ಉಂಟಾಗುತ್ತವೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ನಾನಾ ತೆರನಾದ ಸಮಸ್ಯೆಗಳಿಗೆ ಕೊನೆ ಇದ್ದೇ ಇರುತ್ತದೆ. ಸಮಸ್ಯೆಗಳನ್ನು ದೊಡ್ಡದು ಮಾಡಿ ಹಾಳಾಗಬಾರದು. ಪ್ರತಿಯೊಬ್ಬರ ಒಳಗೂ ಅಪಾರವಾದ ಶಕ್ತಿ ಚೈತನ್ಯ ಸಾಮರ್ಥ್ಯಗಳು ತುಂಬಿಕೊಂಡಿವೆ. ಈ ಸಮಸ್ಯೆಯನ್ನು ಗೆದ್ದೇ ಗೆಲ್ಲುತ್ತೇನೆ, ಗೆಲ್ಲದೇ ಇರಲು ಸಾಧ್ಯವಿಲ್ಲ ಎಂಬ ಆತ್ಮವಿಶ್ವಾಸ ಹಾಗೂ ಭರವಸೆ ಇರಬೇಕು. ಅದರ ಪರಿಣಾಮ ಏನು ಅಂತಂದ್ರೆ ಧೈರ್ಯವನ್ನು ಕಳೆದುಕೊಳ್ತಾನೆ. ಅದರ ಪರಿಣಾಮ ಏನಾಗುತ್ತೆ, ಹಾಳಾಗಿ ಹೋಗ್ತಾನೆ. ಇದರಿಂದ ನೀವು ಯಾವಾಗ್ಲೂ ಶಕ್ತಿ ಚೈತನ್ಯ ಸಾಮರ್ಥ್ಯಗಳನ್ನು ತುಂಬಿರಬೇಕು, ಹಾಗೆ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಕೂಡ ಆತ್ಮವಿಶ್ವಾಸ ಕೂಡ ಇರಬೇಕು. ಇದು ಅಲ್ಲಿ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಅದನ್ನು ನೀವು ಸರಿಯಾಗಿ ಹುಡುಕಿ ಬರಿಬೇಕು. ಜೀವನದ ಭರವಸೆಯ ಆಧಾರ ಸ್ತಂಭ ಯಾವುದು, ಹೇಗೆ? ವರ್ತಮಾನವನ್ನು ಸರಿಯಾಗಿದೆ ಎಂಬ ಭರವಸೆ ಆತ್ಮವಿಶ್ವಾಸದಿಂದ ಸ್ವೀಕರಿಸಿರಿ.
ಭವಿಷ್ಯವನ್ನು ಆಶಾ ಭಾವನೆಯಿಂದ ಧೈರ್ಯ ಸ್ಫೂರ್ತಿಯಿಂದ ಸ್ವೀಕರಿಸಿದರೆ ಜೀವನದಲ್ಲಿ ಗೆಲುವನ್ನು ಸಾಧಿಸುವುದು ಖಂಡಿತ. ಕಷ್ಟ ಸುಖ ಲಾಭ ನಷ್ಟ ಸೋಲು ಗೆಲುವು ನಿಂದೆ ಸ್ತುತಿ ಮಾನ ಅಪಮಾನ ಇವೆಲ್ಲವುಗಳನ್ನು ಸಮದೃಷ್ಟಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸಿದರೆ ಜೀವನವು ಸುಂದರವಾಗುತ್ತದೆ. ಧೈರ್ಯವೇ ಜೀವನದ ಭರವಸೆಯ ಆಧಾರ ಸ್ತಂಭ. ಇದು ಹೇಗೆ ಎನ್ನುವುದು ಕೂಡ ವಿವರಣೆ ಅಲ್ಲೇ ಬಂದ್ಬಿಟ್ಟಿದೆ. ಈ ಗದ್ಯ ಭಾಗಕ್ಕೆ ನಿಮ್ಮ ಶೀರ್ಷಿಕೆ ಏನು? ಶೀರ್ಷಿಕೆ ಅಂದರೆ ಒಂದು ಹೆಡ್ಡಿಂಗ್ ಕೊಡೋದು, ಅದಕ್ಕೊಂದು ಏನು ಹೆಸರನ್ನು ಕೊಡುವಂಥದ್ದು, ಸಮರ್ಪಕವಾದಂತಹದ್ದು ಒಂದು ಕೊಡಬೇಕು. ಇಲ್ಲಿ ಈ ಗದ್ಯಾಂಶವು ನಿಮಗೆ ನೀಡಿದ ಸಂದೇಶವೇನು? ಇದು ಸಹಜವಾಗಿ ಎಲ್ಲ ಗದ್ಯಾಂಶಗಳಿಗೂ ಕೊನೆಯಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ. ಇದರಿಂದ ನೀವು ತಿಳಿದ ಏನನ್ನ ಅರಿತ್ರಿ ಅಂತ ಕೇಳ್ಬೋದು, ಏನು ತಿಳುವಳಿಕೆ ಸಿಕ್ತು ಅಂತ ಕೇಳ್ಬೋದು, ಅಥವಾ ನೀತಿ ಏನು ಅಂತ ಕೇಳ್ಬೋದು. ಗೊತ್ತಾಯ್ತಾ? ಇಲ್ಲಿ ಸಂದೇಶವನ್ನ ಕೇಳಿದ್ದಾರೆ. ಮೊದಲನೇದು ಶೀರ್ಷಿಕೆಯನ್ನ ನೀವು ಬರೆದ್ರೆ ಅದಕ್ಕೆ ಒಂದು ಮಾರ್ಕ್ ಪೂರ ಸಿಗುತ್ತೆ. ಸರಿಯಾದ ಶೀರ್ಷಿಕೆ ಅಂದ್ರೆ ಹೆಡ್ಡಿಂಗ್ ಅನ್ನ ನೀವು ಬರಿಬೇಕು. ಈ ಗದ್ಯ ಭಾಗದ ಶೀರ್ಷಿಕೆ ಧೈರ್ಯದ ಮಹತ್ವ. ಇಷ್ಟು ಚೆನ್ನಾಗಿ ಅವರು ಕೊಟ್ಟಿದ್ದಾರೆ. ಮನುಷ್ಯನ ವ್ಯಕ್ತಿತ್ವದ ಮೇಲೆ ಧೈರ್ಯದ ಪ್ರಭಾವ ಹೆಚ್ಚಾಗಿದೆ. ಇದರ ಸಂದೇಶ ಏನು ಅಂತಂದ್ರೆ, ಅದರಿಂದ ನೀವೇನ್ ತಿಳಿದ್ರಿ ಅನ್ನೋದು. ಜೀವನದ ಪ್ರತಿಯೊಂದು ಘಟನೆಯಲ್ಲೂ ಧೈರ್ಯವು ಮಹತ್ವಪೂರ್ಣವಾಗಿದೆ. ಸಮಸ್ಯೆಗಳು, ಕಷ್ಟಗಳು, ಅಪಾಯಗಳು ನಿವಾರಣೆಯಾಗಬೇಕಾದರೆ ಧೈರ್ಯ ಬೇಕು. ಎಷ್ಟು ಧೈರ್ಯವಿರುತ್ತದೆಯೋ ಅಷ್ಟೇ ಸಫಲತೆಯನ್ನು ಹೊಂದುತ್ತಾರೆ. ಧೈರ್ಯವಿದ್ದಲ್ಲಿ ಚಟುವಟಿಕೆ ಇರುತ್ತದೆ, ಆದ್ದರಿಂದ ನಗುನಗುತ್ತಾ ಆನಂದದಿಂದ ಇರುತ್ತಾರೆ. ಧೈರ್ಯವಿದ್ದಲ್ಲಿ ಸಮಸ್ಯೆಗಳಿದ್ದರೂ ನಮಗೆ ಕಾಣುವುದೇ ಇಲ್ಲ. ಇಷ್ಟು ಇದನ್ನು ಅರ್ಥ ಮಾಡಿಕೊಂಡಿದ್ದು ಕೊನೆಯಲ್ಲಿ ಕೊಟ್ಟಿದ್ದಾರೆ, ಗದ್ಯ ಭಾಗದಲ್ಲಿಯೇ ಕೊನೆಯಲ್ಲಿ ಕೊಟ್ಟಿದ್ದಾರೆ. ನೀವೇನಾದ್ರಿಂದ ಸಂದೇಶ ಪಡೆದ್ರಿ ಅನ್ನೋದು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನೀವಿಲ್ಲಿ ಬರಿಬೇಕು. ಹೀಗೆ ಇನ್ನೂ ಒಂದು ಗದ್ಯಾಂಶ ಇದೆ, ಇದನ್ನ ನೀವು ಓದಿ. ಇದು ಸ್ವಾಮಿ ವಿವೇಕಾನಂದರ ಬಗ್ಗೆ. ಇದಕ್ಕೆ ಸರಿಯಾದ ಒಂದು ಶೀರ್ಷಿಕೆಯನ್ನು ಕೂಡ ನೀವು ಗುರುತಿಸಿ ಅದೇ ರೀತಿಯಲ್ಲಿ ಬರಿಬೇಕು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ಮುಂದೆ ಬಂದಿವೆ. ಇದನ್ನ ಸ್ಪಷ್ಟವಾಗಿ ಅರ್ಥೈಸಿಕೊಂಡು ಓದಿ ನಂತರ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮ್ಮ ವಾಕ್ಯಗಳು, ಪದಗಳು ಇಲ್ಲಿದೇ ಇದೆ, ಆದರೆ ವಾಕ್ಯ ನಿಮ್ಮದಾಗಿರಬೇಕು, ಆನ್ಸರ್ ನಿಮ್ಮದಾಗಿರಬೇಕು. ಆ ರೀತಿ ನೀವು ಬರಿಬೇಕು. ಕೆಲವರು ಬರೀತಾರೆ ಮೊದಲನೇ ಪ್ರಶ್ನೆಗೆ ಮೊದಲನೇ ಪ್ಯಾರಾಗ್ರಾಫ್, ಸೆಕೆಂಡ್ ಪ್ರಶ್ನೆಗೆ ಸೆಕೆಂಡ್ ಪ್ಯಾರಾಗ್ರಾಫ್. ಅದು ತಪ್ಪು. ಅಲ್ಲಿ ಉತ್ತರ ಅಲ್ಲಿ ಇದ್ರೆ ಮಾತ್ರ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಕೊಡೋದಿಲ್ಲ. ಗೊತ್ತಾಯ್ತಾ? ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಬರಿಬೇಕು. ನೋಡಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ಇಲ್ಲಿ ಇವೆ. ಸ್ವಾಮಿ ವಿವೇಕಾನಂದರು ಎಲ್ಲಿ ವಿಹರಿಸುತ್ತಿದ್ದರು, ಅಲ್ಲಿ ಅವರು ಏನನ್ನು ಕಂಡರು? ಎರಡನೇದು, ಹುಡುಗರಿಗೆ ಯಾವ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ, ಏಕೆ? ಮೂರನೇದು, ವಿವೇಕಾನಂದರನ್ನು ಹುಡುಗರು ಕೇಳಿಕೊಂಡಿದ್ದೇನು, ಅವರು ಏನು ಮಾಡಿದರು? ನಂತರ ವಿವೇಕಾನಂದರು ಹುಡುಗರಿಗೆ ಹೇಳಿದ ರಹಸ್ಯವೇನು? ನಂತರ, ಏಕಾಗ್ರತೆಯನ್ನು ಗಳಿಸುವುದು ಏಕೆ ಕಷ್ಟ, ಮನಸ್ಸನ್ನು ಹೇಗೆ ಏಕಾಗ್ರತೆಗೊಳಿಸಬೇಕು ಬಹುದು? ಇದು ಇಲ್ಲಿ ಬಂದಂತಹ ಪ್ರಶ್ನೆಗಳು. ಅದಕ್ಕೆ ಗದ್ಯ ಭಾಗದಲ್ಲಿ ಸಮರ್ಪಕವಾದ ಉತ್ತರ ಸಿಗುತ್ತೆ. ಸಂಪೂರ್ಣವಾಗಿ ಅದನ್ನು ಓದಿ ನಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು.